ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾವು ಹಿಂದಿನ ತರಗತಿಯಲ್ಲಿ ಸಹಕಾರಿ ಸಂಘದ ಲಾಭದಲ್ಲಿ ಯಾವ ರೀತಿ ಡಿಡಕ್ಷನ್ಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗಿದ್ವಿ. ನಂತರದಲ್ಲಿ ವಿಶೇಷ ಅಧಿಕಾರಿಯನ್ನ ಮತ್ತೆ ಒಬ್ಬ ಆಡಳಿತ ಅಧಿಕಾರಿಯನ್ನ ನೇಮಿಸುವುದರ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಜೊತೆಗೆ ಸಂಘ ಒಂದು ಸಮಿತಿಯನ್ನ ಸದಸ್ಯರನ್ನ ನಾಮನಿರ್ದೇಶನ ಮಾಡುತ್ತೆ, ಸರ್ಕಾರ ಯಾವ ರೀತಿಯಾಗಿ ಮಾಡುತ್ತೆ ಅದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನ ಹಿಂದಿನ ತರಗತಿಯಲ್ಲಿ ಮಾಡಿದ್ವಿ. ಪ್ರಕರಣ 69ರವರೆಗೆ ಪೂರೈಸಿದ್ವಿ. ನಂತರ ಇವತ್ತಿನ ತರಗತಿಯಲ್ಲಿ ಒಂದಿಷ್ಟು ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡೋಣ. ಇಂಪಾರ್ಟೆಂಟ್ ಪ್ರಕರಣಗಳು ಇವತ್ತಿನ ಒಂದು ತರಗತಿಯಲ್ಲಿ ಬರುವಂಥದ್ದು. ಹಾಗಾಗಿ ಕ್ಲಾಸ್ ಅನ್ನ ಸ್ಕಿಪ್ ಮಾಡದೆ ಪ್ರತಿಯೊಂದು ಪ್ರಕರಣಗಳನ್ನ ಗಮನಿಸ್ತಾ ಬನ್ನಿ. ನೋಡಿ, ಪ್ರಕರಣ 70A ಏನ್ ತಿಳಿಸುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೇನೆ ನೋಡಿ. ಪರಂತು ಇಲ್ಲಿ ಸದಸ್ಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಸಂಬಂಧಿಸಿದಂತೆ ಫಲಿತಾಂಶ ಏನಾದರೂ ಘೋಷಣೆ ಆದಾಗ ಅದಕ್ಕೆ ಸಂಬಂಧಪಟ್ಟಂತಹ ವಿವಾದಗಳು ಏನಾದರೂ ಇದ್ರೆ 30 ದಿನಗಳಲ್ಲಿ ರಿಜಿಸ್ಟರ್ಗೆ ಒಂದು ಅರ್ಜಿಯನ್ನ ಸಲ್ಲಿಸುವಂತಹ ಅಧಿಕಾರ ಇರುವಂತಹದ್ದು ಯಾವ ಸದಸ್ಯರಿಗೆ? ಸಂಘದ ಸದಸ್ಯರಿಗೆ. ಸದಸ್ಯರಿಗೆ 30 ದಿನಗಳ ಒಂದು ಅವಕಾಶ ಇರುತ್ತೆ. ಯಾವುದು? ಅಧ್ಯಕ್ಷನ ಚುನಾವಣೆಗೆ ಸಂಬಂಧಿಸಿದಂತೆ, ಜೊತೆಗೆ ಉಪಾಧ್ಯಕ್ಷರ ಚುನಾವಣೆಗೆ ಸಂಬಂಧಿಸಿದಂತೆ, ಅಥವಾ ಇತರ ಪದಾಧಿಕಾರಿಗಳು ಯಾರೆಲ್ಲ ಬರ್ತಾರೆ, ಸಭಾಧ್ಯಕ್ಷರು ಬರ್ಬೋದು, ಉಪಸಭಾಧ್ಯಕ್ಷರು ಬರ್ಬೋದು, ಇವರ ಚುನಾವಣೆಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಒಂದು ನಿಮ್ದು ತಕರಾರು ಅರ್ಜಿ ಏನಾದರೂ ಇದ್ರೆ, ನೀವು 30 ದಿನಗಳ ಒಳಗೆ ರಿಜಿಸ್ಟರ್ಗೆ ಒಂದು ಅರ್ಜಿಯನ್ನ ಸಲ್ಲಿಸುವಂತ ಅವಕಾಶ 70ನೇ ಪ್ರಕರಣ A ದಲ್ಲಿ ತಿಳಿಸುವಂಥದ್ದು. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಂತರದಲ್ಲಿ ನೋಡಿ, ಪ್ರಕರಣ 72ನೇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಸಹಕಾರ ಸಂಘಗಳನ್ನ ಮುಚ್ಚುವುದು, ವೈಂಡಿಂಗ್ ಆಫ್ ಕೋಆಪರೇಟಿವ್ ಸೊಸೈಟಿ. ಯಾವ ರೂಪದಲ್ಲಿ ಸಂಘಗಳನ್ನ ಮುಚ್ಚಬೇಕು ಅನ್ನುವಂಥದ್ದು ಯಾವ ರೂಪದಲ್ಲಿ ನಡೆಯುತ್ತೆ ಅಂದ್ರೆ, ಸಂಘದ ಸದಸ್ಯರ ಪೈಕಿ ಇರುವಂತಹ ಸದಸ್ಯರ ಪೈಕಿ 1/3 ಕಡಿಮೆ ಇಲ್ಲದಂತೆ. ಈಗ 30 ಜನ ಇದ್ದಾರೆ ಅಂದ್ರೆ, ಇದರಲ್ಲಿ 20ಕ್ಕೂ ಹೆಚ್ಚು ಸದಸ್ಯರು ಒಂದು ಲಿಖಿತ ರೂಪದಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿದ ನಂತರ ಒಂದು ಸಂಘವನ್ನ ಮುಚ್ಚಬೇಕು, ಈಗ ಕೋಆಪರೇಟಿವ್ ಸೊಸೈಟಿಯನ್ನ ನಾವು ಮುಚ್ಚಬೇಕು ಅನ್ನುವಂತ ಒಂದು ಅರ್ಜಿಯನ್ನ ಸಲ್ಲಿಸಿದ ನಂತರದಲ್ಲಿ ಸಂಘ ಒಂದು ಸಮಾಪನಗೊಳ್ಳಬಹುದು ಅನ್ನುವಂಥದ್ದು ತಿಳಿಸುತ್ತೆ. ಯಾರ ಅನುಮತಿ ಪಡಿಬೇಕಾಗತ್ತೆ? ಇಲ್ಲಿ ಲಿಖಿತ ರೂಪದ ಒಂದು RBI ನ ಅನುಮತಿಯನ್ನ ಪಡಿಬೇಕಾಗತ್ತೆ ಈ ಸಹಕಾರಿ ಸಂಘಗಳನ್ನ ಪಡೆಯ ಯಾವುದು ವೈಂಡಿಂಗ್ ಮಾಡೋದಕ್ಕೆ, ವೈಂಡ್ ಅಪ್ ಮಾಡೋದಕ್ಕೆ, ಸಹಕಾರಿ ಸಂಘದ ಒಂದು ವೈಂಡ್ ಅಪ್ ಮಾಡೋದಕ್ಕೆ RBI ಅನುಮತಿ ಇಲ್ಲದೆ ಅದನ್ನ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಪ್ರಕರಣ 72 ತಿಳಿಸುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು. ಒಂದು ಪ್ರಕರಣ 72 ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ಒಂದು ಸಹಕಾರ ಸಂಘವನ್ನ ಮುಚ್ಚಬೇಕು ಅಂದ್ರೆ ಯಾವ ಪ್ರಕರಣದಲ್ಲಿ ಅಂತ ಕೇಳಬಹುದು ಕ್ವಶನ್. ಹಾಗಾಗಿ 72ನೇ ಪ್ರಕರಣವನ್ನ ಗಮನಿಸಬೇಕಾಗತ್ತೆ. ನೋಡಿ, 2021ರ ಒಂದು ತಿದ್ದುಪಡಿಯ ಪ್ರಕಾರವಾಗಿ ಸಮಾಪನ ಪ್ರಕ್ರಿಯೆ ರಿಜಿಸ್ಟರ್ ನಿರ್ದೇಶನ ನೀಡಿದ ದಿನಾಂಕದಿಂದ 3 ವರ್ಷದ ಒಳಗೆ ಮುಗಿಬೇಕು, ಅಥವಾ 1 ವರ್ಷ ರಿಜಿಸ್ಟರ್ ಅದನ್ನ ವಿಸ್ತರಿಸಬಹುದು. ಒಂದು ಸಂಘವನ್ನ ಸಮಾಪನಗೊಳಿಸೋದು, ವೈಂಡಿಂಗ್ ಮಾಡಬಹುದು ಅನ್ನುವಂಥದ್ದು ಎಲ್ಲಾ ಅರ್ಜಿಯನ್ನ ಯಾರೋ ಸದಸ್ಯರಿಗೆ ನೀಡಬೇಕಾಗತ್ತೆ. ವೈಂಡಿಂಗ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು RBI ಪೂರ್ವಾನುಮತಿ ಕೋರ್ಬೇಕಾಗತ್ತೆ. ಹಾಗಾಗಿ ಇದೆಲ್ಲ ಪ್ರಕ್ರಿಯೆ ನಡೆಯೋದು ಸಾಕಷ್ಟು ಒಂದುವರೆ ವರ್ಷ ಆಗುತ್ತೆ ಅದು. ಹಾಗಾಗಿ 3 ವರ್ಷದ ಒಳಗೆ ಇದರ ಒಂದು ಪ್ರಕ್ರಿಯೆ ಮುಗಿಸ್ಬೇಕು ಅನ್ನುವಂಥದ್ದು ಹೇಳುತ್ತೆ 2021ರ ತಿದ್ದುಪಡಿಯ ಪ್ರಕಾರವಾಗಿ. ಅಕಸ್ಮಾತ್ ಈ 3 ವರ್ಷದಲ್ಲೂ ಪ್ರಕ್ರಿಯೆ ಏನಾದರೂ ವಿಳಂಬವಾದ್ರೆ ಇನ್ನು ರಿಜಿಸ್ಟರ್ಗೆ ಇರುವಂತಹ ಒಂದು ಅಧಿಕಾರ ಅಂದ್ರೆ ಇನ್ನು 1 ವರ್ಷ ಎಕ್ಸ್ಟೆಂಡ್ ಮಾಡುವಂತಹ ಒಂದು ಅವಕಾಶ ಇರುತ್ತೆ. ಯಾಕೆಂದ್ರೆ ಷೇರುದಾರರಿಗೆ ಪಾಲ್ಕೊಡ್ಬೇಕು, ಬಂದಂತಹ ನಿವ್ವಳ ಲಾಭ ಎಷ್ಟು ನೋಡ್ಬೇಕು, ಅದರಲ್ಲಿ ಸರ್ಪ್ಲಸ್ ಎಷ್ಟು ಬಂದಿದೆ, ಬಂದಿರುವಂತಹ ಚಾರ್ಜಸ್ ಏನಿದೆ, ಎಲ್ಲವನ್ನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾಗತ್ತೆ.
ಡೆಪ್ಯುಟಿ ಶೇರ್ಡ್ ಓರಸಿ ಕೊಡಬೇಕಾಗತ್ತೆ, ಡಿವೆಂಚರ್ನ ಇಕ್ವಿಟಿಯಾಗಿ ಇಕ್ವಿಟಿ ಹಂಚಬೇಕಾಗತ್ತೆ. ಇದೆಲ್ಲ ಪ್ರಕ್ರಿಯೆ ನಡೆಯೋದು ಸಾಕಷ್ಟು ದಿನಗಳಾಗುವ ಪ್ರಕ್ರಿಯೆಯಿಂದ ಅಥವಾ ಆರ್ ಬಿ ಐ ಅನುಮತಿಯನ್ನು ಕೋರಿ ಆರ್ ಬಿ ಐ ವಿಳಂಬ ಮಾಡಬಹುದು. ಇಂಥ ಸಂದರ್ಭ ಬಂದಾಗ ಒಂದು ವರ್ಷದವರೆಗೆ ಮತ್ತೆ ಮುಂದೆ ವಿಸ್ತರಿಸುವಂತಹ ಅವಕಾಶ ಆರ್ ಬಿ ಐ ಕಡೆ ಸಾರಿ ರಿಜಿಸ್ಟರ್ ಕಡೆ ಇರುತ್ತೆ ಅನ್ನುವಂಥದ್ದು ಪ್ರಕರಣ 72. ನಂತರದಲ್ಲಿ ಪ್ರಕರಣ 73ನೇದು ಏನು ಹೇಳುತ್ತೆ ಅಂದರೆ, ಸಮಾಪನ ಅಧಿಕಾರಿಯನ್ನ ರಿಜಿಸ್ಟರ್ 72ನೇ ಪ್ರಕರಣದ ಮೂಲಕ ನೇಮಕ ಮಾಡಬಹುದು. 72ನೇ ಪ್ರಕರಣ ಏನ್ ಹೇಳುತ್ತೆ, ವೈಂಡಿಂಗ್ ಮಾಡುವಂಥದ್ದು, ವೈಂಡ್ ಅಪ್ ಮಾಡುವಂಥದ್ದನ್ನ ನಾವು ನೋಡಿದ್ವಿ ಇಲ್ಲಿ. ಅದಕ್ಕೋಸ್ಕರನೇ ಈ ಪ್ರಕ್ರಿಯೆಗೋಸ್ಕರನೇ ರಿಜಿಸ್ಟರ್ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡಬಹುದು ಅನ್ನುವಂಥ ಪ್ರಕರಣ ಯಾವ್ದು ತಿಳಿಸುತ್ತೆ ಅಂದ್ರೆ 73. ಆ 73ನೇ ಪ್ರಕರಣದಲ್ಲಿ ಒಬ್ಬ ಇದೆಲ್ಲ ಪ್ರಕ್ರಿಯೆಗೆ ಒಬ್ಬ ಅಧಿಕಾರಿಯನ್ನ ಆಫೀಸರ್ನ ನೇಮಕ ಮಾಡುವಂತಹ ಅವಕಾಶ 73ನೇ ಪ್ರಕರಣದಲ್ಲಿ ಇರುವಂಥದ್ದು. ಇನ್ನು 74ನೇ ಪ್ರಕರಣ ಏನ್ ತಿಳಿಸುತ್ತೆ, ಸಮಾಪನ ಅಧಿಕಾರ ಎಲ್ಲಾ ಮಾಹಿತಿಯನ್ನ ರಿಜಿಸ್ಟರ್ಗೆ ಕಳಿಸ್ಬೇಕು. ನೋಡಿ, ಈ ಬಂದಂತಹ ಎಲ್ಲಾ ಮಾಹಿತಿ ಏನಿದೆ, ಈ ಅಧಿಕಾರಿ ನೇಮಕ ಮಾಡಿರುವಂಥದ್ದು ಉದ್ದೇಶ ಇಷ್ಟೇ. ಈ ಸಂದರ್ಭದಲ್ಲಿ ಸಮಾಪನ ಅಥವಾ ವೈಂಡ್ ಅಪ್ ಆಗುವಂತಹ ಸಂದರ್ಭದಲ್ಲಿ, ಡಿಸ್ಕ್ಲೋಸ್ ಆಗುವಂತಹ ಸಂದರ್ಭದಲ್ಲಿ ಸಂಘ ಇದರ ಮಾಹಿತಿ ಎಲ್ಲವನ್ನ ಈ ಅಧಿಕಾರಿ ಯಾವುದು 73ನೇ ಪ್ರಕರಣದಲ್ಲಿ ನೇಮಿಸಲ್ಪಟ್ಟಂತಹ ಅಧಿಕಾರಿ ರಿಜಿಸ್ಟರ್ಗೆ ತಿಳಿಸುವಂಥದ್ದು, ಸಂಘದ ಆಗು ಹೋಗುಗಳನ್ನ ರಿಜಿಸ್ಟರ್ಗೆ ತಿಳಿಸಬೇಕು ಅನ್ನುವಂಥದ್ದು 74ನೇ ಪ್ರಕರಣದಲ್ಲಿ ನಾವು ಗಮನಿಸ್ತೇವೆ. ಇನ್ನು 75ನೇ ಪ್ರಕರಣ ಏನ್ ಹೇಳುತ್ತೆ ಅಂದ್ರೆ, ಸಹಕಾರಿ ಸಂಘಗಳ ನೋಂದಣಿ ರದ್ದತಿಯನ್ನ ತಿಳಿಸುವಂಥದ್ದು. ನಿಮಗೆ ಕೊಟ್ಟಂತಹ ಒಂದು ಐಡಿ ಏನಿದೆ, ಸಂಘದ ಒಂದು ಐಡಿ, ಅದು ರದ್ದತಿಯನ್ನ ಆಗುತ್ತೆ 75ನೇ ಪ್ರಕರಣದಲ್ಲಿ. 72ನೇ ಪ್ರಕರಣ ಸಂಘದ ರದ್ದತಿಯ ಬಗ್ಗೆ ತಿಳಿಸುವಂಥದ್ದು, ನೋಂದಣಿ ರದ್ದತಿಯ ಬಗ್ಗೆ ತಿಳಿಸುವಂಥದ್ದು 75ನೇ ಪ್ರಕರಣ. ನಂತರದಲ್ಲಿ 98ನೇ ಪ್ರಕರಣಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕುಗಳ ಮೇಲ್ವಿಚಾರಣೆ ಮಾಡಲು ರಾಜ್ಯ ಕೃಷಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಒಂದು ಸ್ಥಾಪನೆ ಮಾಡುವಂತಹ ಅಧಿಕಾರವನ್ನ ಇರುತ್ತೆ ಅನ್ನುವಂಥದ್ದು ತಿಳಿಸುತ್ತೆ 98ನೇ ಪ್ರಕರಣದಲ್ಲಿ. ಇದಿಷ್ಟು ತಿಳಿಸುವಂಥದ್ದು. ಇದು ರಾಜ್ಯ ಸರ್ಕಾರದ ಅನುಮತಿಯೊಂದಿಗೆ ರಚನೆ ಮಾಡಬೇಕು, ಹಾಗೆ ಲೆಕ್ಕ ಪುಸ್ತಕವನ್ನ ಪರಿಶೀಲನೆ ಮಾಡಬೇಕು, ಅಲ್ಲಿ ಆದಂತಹ ಒಂದು ಏನು ಲೆಕ್ಕ ವ್ಯವಹಾರಗಳನ್ನ ಒಂದು ವಿಚಾರಣೆ ಮಾಡಬೇಕು, ಹಾಗೆ ಬ್ಯಾಂಕ್ ವರ್ಗಾಯಿಸಿದಂತಹ ಅಡಮಾನ ಪ್ಲೆಡ್ಜ್ ಮಾಡಿದಂತಹ ಏನೆಲ್ಲ ಪ್ರಾಪರ್ಟೀಸ್ಗಳಿದೆ ಅದರ ಬಗ್ಗೆ ಮಾಹಿತಿ, ಹಾಗೆ ಮುಂತಾದವುಗಳ ಬಗ್ಗೆ ಒಂದು ಸಾಲದ ವ್ಯವಹಾರಗಳು ಬಂದಂತಹ ನಿವ್ವಳ ಲಾಭದ ವ್ಯವಹಾರಗಳು ಇವೆಲ್ಲವನ್ನ ಒಂದು ಮೇಲ್ವಿಚಾರಣೆ ಮಾಡುವಂತಹ ಅಧಿಕಾರ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿಗೆ ವಹಿಸಿರುವಂಥದ್ದು, ಇವುಗಳನ್ನ ಇತ್ಯರ್ಥ ಮಾಡುವಂತಹ ಅವಕಾಶ ಇರುತ್ತೆ. ನಂತರದಲ್ಲಿ ಬ್ಯಾಂಕ್ ನೌಕರನ ಸೇವಾ ಮತ್ತು ಭತ್ಯೆಗಳನ್ನ ಪರಿಶೀಲನೆಯನ್ನ ಮಾಡುವಂತಹ ಅಧಿಕಾರ ಕೂಡ ಈ ಬ್ಯಾಂಕ್ಗೆ ವಹಿಸಿರುವಂಥದ್ದು. ಕೃಷಿ ಗ್ರಾಮೀಣ ಅಭಿವೃದ್ಧಿಗಳ ಬ್ಯಾಂಕ್ಗಳನ್ನ ವಿಚಾರಣೆ ಮಾಡುವಂಥದ್ದು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಒಂದು ಕರ್ತವ್ಯ ಆಗಿರುತ್ತೆ ಅನ್ನುವಂಥದ್ದು ಈ ಪ್ರಕರಣದಲ್ಲಿ ತಿಳಿಸುತ್ತೆ ಪ್ರಕರಣ 98. ಇನ್ನು ಬಹಳ ಇಂಪಾರ್ಟೆಂಟ್ ಪ್ರಕರಣ 100ರಲ್ಲಿ ಸಹಕಾರಿ ಸಂಘಗಳ ಬಾಕಿ ಇರುವ ಹಣವನ್ನ ವಸೂಲಿ ಮಾಡಿರುವ ಒಂದು ಸಹಕಾರ ಸಂಘ ಕೆಲವು ಬಾರಿ ಸರ್ಕಾರದಿಂದ ಪಡೆದಂತಹ ಒಂದು ಕ್ರೆಡಿಟ್ಸ್ಗಳನ್ನ ವಾಪಸ್ ಸರ್ಕಾರಕ್ಕೆ ಒಂದು ಮರುಪಾವತಿಯನ್ನ ಮಾಡಿಕೊಡುವಂಥದ್ದು ಈ ಮೂಲಕವಾಗಿ ಪ್ರಕರಣ 100ರಲ್ಲಿ ನಾವು ಇದನ್ನ ಗಮನಿಸುವಂಥದ್ದು. ರಿಜಿಸ್ಟರ್ ನೀಡಿದ ಪ್ರಮಾಣ ಪತ್ರ ಅಂತಿಮ, ಇದರಲ್ಲಿರುವಂತಹ ಒಂದು ಆ ಬಾಕಿ ಮೊತ್ತವನ್ನು 101ನೇ ಪ್ರಕರಣದ ಅನುಸಾರ ಒಂದು ವಸೂಲಿಯನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದು ತಿಳಿಸುತ್ತೆ. ಈ ವಸೂಲಿಯನ್ನ ಮಾಡಿಕೊಡುವಂತಹ ಒಂದು ಸುಪರ್ದಿ ಯಾರ ಹತ್ರ ಇರುತ್ತೆ, ಡಿಸ್ಟ್ರಿಕ್ಟ್ ಕಮಿಷನರ್ ಡೆಪ್ಯೂಟಿ ಕಮಿಷನರ್ ಹತ್ರ ಇರುವಂಥದ್ದು. ಸಂಘ ರಿಜಿಸ್ಟರ್ ಆದ ನಂತರದಲ್ಲಿ
ಈ ಒಂದು ಮೇಲ್ವಿಚಾರಣೆ ಮಾಡಿ ಆ ಸಂಘದಿಂದ ಬರಬೇಕಾದಂತಹ ಒಂದು ಬಾಕಿ ವಸೂಲಿಯ ಆಗುವವರೆಗೂ ಡೆಪ್ಯೂಟಿ ಕಮಿಷನರ್ ಅವರು ಒಂದು ಸುಪರ್ದಿಯಲ್ಲಿ ಮಾಡಿ ಆ ಸಂದಾಯ ಮಾಡಿಸೋರವರೆಗೂ ರಿಜಿಸ್ಟರ್ಗೆ ರಿಟರ್ನ್ ಆ ಸಂದಾಯ ಮಾಡಿಸೋರವರೆಗೂ ಭದ್ರತೆಯನ್ನ ಸೆಕ್ಯೂರಿಟಿಯನ್ನ ಇವರು ಕೊಡುವಂಥದ್ದು, ವಸೂಲಿ ಮಾಡಿಕೊಡ್ಬೇಕು ಅನ್ನುವಂಥದ್ದು ಇವರ ಹಂತದಲ್ಲಿ ಬರುವಂಥದ್ದು. ರಿಜಿಸ್ಟರ್ ನೀಡಿದ ಪ್ರಮಾಣ ಪತ್ರವೇ ಅಂತಿಮವಾಗಿರುತ್ತೆ. ಇದರಲ್ಲಿ ಇರುವಂತಹ ಒಂದು 101ನೇ ಪ್ರಕರಣದ ಅನುಸಾರವಾಗಿ ರಿಟರ್ನ್ ಅನ್ನ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಈ ಪ್ರಕರಣ ತಿಳಿಸುತ್ತೆ. ಇನ್ನು 101ನೇ ಪ್ರಕರಣ ಬಿದಲ್ಲಿ ತಿಳಿಸುವಂಥದ್ದು ಮಾರಾಟ ಮಾಡಲಾದ ಸ್ವತ್ತಿನ ವರ್ಗಾವಣೆಯ ಬಗ್ಗೆ ತಿಳಿಸುವಂಥದ್ದು. ಇನ್ನು 105ನೇ ಪ್ರಕರಣದಲ್ಲಿ ನ್ಯಾಯಾಧೀಕರಣದ ಅಪೀಲ್ಗಳನ್ನ ಹೋಗಬಹುದು. ಯಾವ ಪ್ರಕರಣದಲ್ಲಿ? 105ನೇ ಪ್ರಕರಣದಲ್ಲಿ ಯಾರು ಹೋಗಬಹುದು ನೋಡಿ. 71ನೇ ಉಪ ಪ್ರಕರಣದ ಮೇರೆಗೆ ರಿಜಿಸ್ಟರ್ ಅನ್ನು ಮಾಡಿದ ಯಾವುದೇ ತೀರ್ಮಾನದಿಂದ ನೋಡಿ, ಕೆಲವು ಬಾರಿ ಸರ್ಕಾರದಿಂದ ನೇಮಕ ಆದ ಅಧಿಕಾರಿಗಳು ಕೆಲವು ಬಾರಿ ಯಾವುದೇ ಒಂದು ಸಮಂಜಸವಾದಂತಹ ಒಂದು ಕರ್ತವ್ಯವನ್ನ ಮಾಡದೇ ಇದ್ದಾಗ ಅಥವಾ ಅವರ ಒಂದು ನಿರ್ಲಕ್ಷ್ಯದಿಂದ ಆದಂತಹ ಒಂದು ಯಾವುದೇ ಒಂದು ಘಟನೆಯಿಂದ ಕೂಡ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂಥದ್ದು ಈ ಪ್ರಕರಣ ತಿಳಿಸುತ್ತೆ. ರಿಜಿಸ್ಟರ್ ಅನ್ನು ಮಾಡಿರುವಂತಹ ಯಾವುದೇ ಒಂದು ತೀರ್ಮಾನದಿಂದ ಕೂಡ ನಮಗೆ ಈ ರೀತಿಯಾಗಿದೆ ಅನ್ನುವಂಥದ್ದು 71ನೇ ಪ್ರಕರಣ ಉಪವಿಧಿ ಪ್ರಕರಣದಿಂದ 105ನೇ ಪ್ರಕರಣದ ಹಂತದಲ್ಲಿ ನ್ಯಾಯಾಲಯಕ್ಕೆ ಒಂದು ಅಪೀಲನ್ನು ಸಲ್ಲಿಸಬಹುದು. ನೋಡಿ, ಅವ್ರ ರಿಜಿಸ್ಟರ್ ಒಬ್ಬರೇ ಅಲ್ಲ, ಆಡಳಿತ ಅಧಿಕಾರಿಯನ್ನ ನೇಮಕ ಮಾಡಿರ್ತಾರೆ, ಜೊತೆಗೆ ವಿಶೇಷ ಅಧಿಕಾರಿಯನ್ನ ನೇಮಕ ಮಾಡಿರ್ತಾರೆ, ವಿಶೇಷ ಅಧಿಕಾರಿ ಅಥವಾ ಇನ್ನಿತರ ಅಧಿಕಾರಿಗಳು. ಮನೆ ಈಗಷ್ಟೇ ನಾನು ಚರ್ಚೆ ಮಾಡಿದೆ, ಇವ 100 ಸಂಘ ಒಂದು ರಚನೆಯಾಗಿ 72ನೇ ಪ್ರಕರಣದ ಪ್ರಕಾರವಾಗಿ ಸಂಘದ ಒಂದು ಅಧಿಕಾರವನ್ನ ವೈಂಡ್ ಅಪ್ ಮಾಡುವ ಅಧಿಕಾರಕ್ಕೆ ಒಂದು ಅಧಿಕಾರಿ ಕೂಡ ಒಂದು ತಪ್ಪನ್ನ ಮಾಡಿದ್ರೆ ಇಂತಹ ಸಂದರ್ಭದಲ್ಲಿ ವಿಶೇಷ ಅಧಿಕಾರಿಗಳು, ಆಡಳಿತ ಅಧಿಕಾರಿಗಳು, ರಿಜಿಸ್ಟರ್ಗಳು, ಸಿಇಒಗಳು, ಇನ್ನೊಬ್ರು ಬಿಟ್ಟರೆ ಸಿಇಒಗಳು, ಇವರು ಮಾಡಿರುವಂತಹ ಅಧಿಕಾರಿಗಳಿಂದ ಒಂದು ಏನಾದರೂ ಲೋಪಗಳಾದ್ರೆ ಆ ಲೋಪದ ವಿರುದ್ಧವಾಗಿ 105ನೇ ಪ್ರಕರಣದ ಅಡಿಯಲ್ಲಿ ಒಂದು ನ್ಯಾಯಾಲಯಕ್ಕೆ ಅಪೀಲುಗಳನ್ನ ಹೋಗ್ಬಹುದು ಅನ್ನುವಂಥದ್ದು ತಿಳಿಸುತ್ತಾ ಹೋಗುತ್ತೆ. ಇನ್ನು ಇಲ್ಲೊಂದು ಅವಕಾಶ ಇದೆ ನೋಡಿ, 103 ಮತ್ತು 69ನೇ ಪ್ರಕರಣದ ಪ್ರಕಾರವಾಗಿ ಯಾವುದೇ ವ್ಯಕ್ತಿ, ಬಾಧಿತವಾದಂತಹ ಯಾವುದೇ ವ್ಯಕ್ತಿ ಒಂದು ಅಪೀಲನ್ನು ಹೋಗುವಂಥದ್ದು ಯಾವಾಗ, 60 ದಿನಗಳ ಒಳಗೆ. 60 ದಿನಗಳ ಒಳಗೆ ಏನೊಂದು ಬಾಧಿತವಾದಂತಹ ವ್ಯಕ್ತಿ 60 ದಿನಗಳ ಒಳಗೆ ಒಂದು ಅಪೀಲನ್ನು ಸಲ್ಲಿಸಬೇಕಾಗುತ್ತೆ. ಯಾವ ಪ್ರಕರಣದಲ್ಲಿ ದಾಖಲೆಯಾದರೆ, 103 ಮತ್ತು 69ನೇ ಪ್ರಕರಣದಲ್ಲಿ ಏನಾದರೂ ಬಾಧಿತನಾದರೆ, 103 ಮತ್ತು 69ನೇ ಪ್ರಕರಣದಲ್ಲಿ ಬಾಧಿತನಾದರೆ, ಈ 103 ಏನು ಹೇಳುತ್ತೆ, ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟಿ ಬಿಫೋರ್ ಅವಾರ್ಡ್ ಆಫ್ ಆರ್ ಆರ್ಡರ್. ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ಕೆಲಸಗಳು ಅಥವಾ ಯಾವುದೇ ಒಂದು ಲೋಪಗಳು ಆದಾಗ, ಆಸ್ತಿಗೆ ಸಂಬಂಧಪಟ್ಟ ವರ್ಗಾವಣೆ ಆಗಬೇಕಾದ್ರೆ ಏನಾದರೂ ಒಂದು ಲೋಪದೋಷಗಳು ಕಂಡ್ರೆ 103ನೇ ಪ್ರಕರಣದಲ್ಲಿ ಆದಂತಹ ತೊಂದರೆಗೆ ಒಂದು ನ್ಯಾಯಾಲಯಕ್ಕೆ ಅಪೀಲನ್ನು ಹೋಗಬಹುದು. ಮತ್ತೆ ಸರ್ಚಾರ್ಜ್ಗೆ ಸಂಬಂಧಪಟ್ಟಂತೆ ಸಂಘದಲ್ಲಿ ಆದಂತಹ ಒಂದು ಶುಲ್ಕಗಳಿಗೆ ಅಥವಾ ತೆರಿಗೆ ಹಾಕಿರುವಂತಹ ಒಂದು ಚಾರ್ಜಸ್ಗಳಿಗೆ, ಇದು ಮ್ಯಾನೇಜ್ಮೆಂಟ್ ಇಂದನೇ ಆದಂತಹ ಒಂದು ತಪ್ಪುಗಳಿಗೆ, ಇದೆಲ್ಲವೂ ಕೂಡ ಅವನು ಅಪೀಲನ್ನು ಹೋಗುವಂತಹ ಅವಕಾಶ ಕೊಟ್ಟಿರುವಂತಹದ್ದು ಪ್ರಕರಣ 105ರ ಅಡಿಯಲ್ಲಿ. ಇನ್ನು ಸಂಘದ ಸದಸ್ಯರಿಗೆ 105A ಹೇಳುತ್ತೆ, ಇರುವಂತಹ ಸಂಘದ ಸದಸ್ಯರಿಗೆ ಸಂಬಂಧಿಸಿದಂತಹ ಅಪೀಲ್ಗಳು, ಇದು ಸಾರ್ವಜನಿಕರಿಗೆ, ಷೇರ್ಗಳನ್ನು ತೆಗೆದುಕೊಂಡಂತಹವರು ಅವರಿಗೆಲ್ಲ ಸಂಬಂಧಪಟ್ಟಂತೆ ಅಪೀಲ್ಗಳನ್ನು ಹೋಗ್ಬೋದು, ನಾ ಚರ್ಚೆ ಮಾಡಿ. ಇನ್ನು ಸಂಘದ ಸದಸ್ಯರು ಏನಿದ್ದಾರೆ ಅವರು ಯಾವುದಕ್ಕೆಲ್ಲ ಅಪೀಲನ್ನು ಹೋಗ್ಬೋದು, 16ನೇ ಪ್ರಕರಣಕ್ಕೆ ಸಂಘಕ್ಕೆ ಕೋರಿದಂತಹ ಒಂದು ಅರ್ಜಿಯನ್ನು, ಈಗ ಸದಸ್ಯತ್ವಕ್ಕೆ ಕೋರಿದಂತಹ ಅರ್ಜಿ ವಿಳಂಬ ಆದರೆ ಅಥವಾ ಏನಾದರೂ ನೀಡಲು ಒಂದು ನೋಟಿಸ್ ಅನ್ನು ಕೊಟ್ಟು ಆ ನೋಟಿಸ್ ನೀಡಲು ತಪ್ಪಿದ್ರೆ ರಿಜಿಸ್ಟರ್ ವಿರುದ್ಧ ಒಂದು ಅಪೀಲನ್ನು ಸಲ್ಲಿಸಬಹುದು ನ್ಯಾಯಾಧೀಕರಣದಲ್ಲಿ.
105ನೇ ಪ್ರಕರಣದ ಅಡಿಯಲ್ಲಿ ಒಂದು ರಿಜಿಸ್ಟರ್ನ ವಿರುದ್ಧ ಪ್ರಕರಣವನ್ನು ದಾಖಲೆ ಮಾಡಬಹುದು ಅನ್ನುವಂಥದ್ದು ತಿಳಿಸುತ್ತೆ. ನಂತರದಲ್ಲಿ ಅರ್ಜಿ ಕೋರುವ ವ್ಯಕ್ತಿ ಲಿಖಿತ ದಾಖಲಾತಿ ಮೂಲಕ 60 ದಿನಗಳ ಒಳಗೆ, ಇದು ಕೂಡ 60 ದಿನಗಳ ಒಳಗೆ, 2 ತಿಂಗಳ ಒಳಗೆ ಒಂದು ಅರ್ಜಿಯನ್ನು ಕೋರಬಹುದು. ಯಾರು? ಸಂಘದ ಸದಸ್ಯರು. ಅರ್ಜಿಯನ್ನು ಪಡೆದುಕೊಂಡಂತಹ ರಿಜಿಸ್ಟರ್ ಸಂಬಂಧಿತ ಅರ್ಜಿದಾರರಿಗೆ 10 ದಿನಗಳಲ್ಲಿ ಒಂದು ಒಂದು ತೀರ್ಮಾನವನ್ನು ಅಥವಾ ಅವನ ಏನು ಆದಂತಹ ಒಂದು ಲೋಪದ ಬಗ್ಗೆ ಸದಸ್ಯರಿಗೆ ತಿಳಿಸಬೇಕು ಅನ್ನುವಂಥದ್ದು ಕೂಡ ಇರುವಂಥದ್ದು. ಈ 10 ದಿನಗಳ ಮೂಲಕವಾಗಿ ಏನೇ ಒಂದು ಸಂಬಂಧಿಸಿದ ಅರ್ಜಿಗೆ ತಿಳಿಸಲಿಲ್ಲ ಅಂದರೆ ಇವರು 105ನೇ ಪ್ರಕರಣದ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ತಾರೆ. ಯಾರು? ಸಂಘದ ಸದಸ್ಯರು. ನೋಡಿ, ಇದೇ ಕೊನೆ ಪ್ರಕರಣ. ಓಕೆ, 108ನೇ ಪ್ರಕರಣದ ಅಡಿಯಲ್ಲಿ ಕೆಲವು ಪ್ರಕರಣದಲ್ಲಿ ಯಾವುದೇ ಅಪೀಲು ಅಥವಾ ಪುನರ್ವೀಕ್ಷಣೆ ಅವಕಾಶ ಇರುವುದಿಲ್ಲ. ನೋಡಿ, ಇಂತಹ ಒಂದು ಪ್ರಕರಣದಲ್ಲಿ ನೀವು ಅಪೀಲನ್ನು ಕೋರುವಂತಹ ಅವಕಾಶ ಇರೋದಿಲ್ಲ. ಯಾವ್ಯಾವುದು ಪ್ರಕರಣದಲ್ಲಿ? RBI ಲಿಖಿತ ಪೂರ್ವ ಮಂಜೂರಾತಿ ಅಥವಾ ಕೋರಿದ ಮೇಲೆ ಪಡೆದು ಅಥವಾ ಮಂಜೂರಾತಿ ಪಡೆದ ತಕ್ಷಣ ಅಥವಾ ಕೋರಿದ ಮೇಲೆ, ನೋಡಿ, ಸಹಕಾರಿ ಬ್ಯಾಂಕ್ ಸಮಾಪನಗೊಳಿಸಲು ಆದೇಶ ನೀಡಿದರೆ, ಈಗ RBI ಅಪ್ರೂವ್ ಮಾಡಿದೆ, ಅದಕ್ಕೆ ನಿಮ್ಮ ಸಂಘವನ್ನ ಒಂದು ವೈಂಡ್ ಅಪ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಅಥವಾ ಮುಚ್ಚಿ ಅನ್ನುವಂಥದ್ದು, ಇದಕ್ಕೆ ನಾನು ಮುಚ್ಚೋದಿಲ್ಲ ಅಂತ ಹೇಳಿ ನೀವು ಸದಸ್ಯನಾಗಿರ್ತೀರಾ, ನಾವು ಮುಚ್ಚೋದು ಬೇಡ ಅಂತ ಹೇಳಿ ಏನಾದರೂ ಅರ್ಜಿಯನ್ನು ಕೊಟ್ಟರೆ ಇದಕ್ಕೆ ನಿಮ್ಮ ನಿಮ್ಮ ಅಪೀಲಿಗೆ ಯಾವುದೇ ಉತ್ತರ ಬರೋದಿಲ್ಲ, ಇದಕ್ಕೆ ಪುನರ್ವೀಕ್ಷಣೆ ಅನ್ನುವಂಥದ್ದು ಇರೋದಿಲ್ಲ. ನಂತರ ಸಹಕಾರಿ ಬ್ಯಾಂಕಿನ ಸಮ್ಮಿಲನ ಅಥವಾ ಪುನರ್ ಸಂಘದೊಂದಿಗೆ ಯೋಜನೆ ಮಾಡಿದರೆ, ಈಗ ಸಂಘದ ಅಪ್ರೂವ್ ಇಲ್ಲದೇನೆ ಯಾವುದೇ ರೀತಿಯಾದ, ಈಗ ಸದಸ್ಯರ ಅಪ್ರೂವ್ ಇಲ್ಲದೇನೆ ಬ್ಯಾಂಕಿನ ಒಂದು ಸಮ್ಮಿಲನ ಆಗಿರ್ಬೋದು, ಬೇರೆ ಬ್ಯಾಂಕಿನ ಜೊತೆ ಒಂದು ವ್ಯವಹಾರಗಳು ಯೋಜನೆಗಳಾಗಿರ್ಬೋದು ಮಾಡದೆ ಇಂತಹ ಸಂದರ್ಭದಲ್ಲಿ ಆಗೋದಿಲ್ಲ. ಹೀಗಾಗಿ ಅಪೀಲನ್ನು ಮಾಡಿದ್ರು ಕೂಡ ನಿಮಗೆ ಒಂದು ಒಂದು ಯಾವುದೇ ರೀತಿಯಾದ ಅಪೀಲಿಗೆ ಒಂದು ಪ್ರಕ್ರಿಯೆ ಪುನರ್ ಪ್ರಕ್ರಿಯೆ ಅನ್ನುವಂಥದ್ದು ಸಿಗೋದಿಲ್ಲ. ನಂತರ ಸಹಕಾರಿ ಸಂಘದ ಸಮಿತಿ ತೆಗೆದುಹಾಕಿದ ಅಥವಾ ಆಡಳಿತಗಾರ ಅಥವಾ ವಿಶೇಷ ಅಧಿಕಾರಿಯನ್ನು ನೇಮಿಸುವಂತಹ ಆದೇಶದ ಮೇಲೆ, ಈಗ ಸಹಕಾರಿ ಸಂಘ ತೆಗೆದುಹಾಕಿದಂತಹ ಒಂದು ಆಡಳಿತವನ್ನು ಆಡಳಿತಗಾರ ಅಥವಾ ವಿಶೇಷ ಅಧಿಕಾರಿಯನ್ನು ಒಂದು ಆದೇಶ ಮೇಲೆಗೆ ನೇಮಿಸುವಂತಹ ಆದೇಶದ ಮೇಲೆಗೆ ಕೂಡ ನೀವು ಅದು, ಯಾಕೆಂದರೆ ಆಡಳಿತಗಾರನನ್ನು ವಿಶೇಷ ಅಧಿಕಾರಿಗಳನ್ನು ಸಂಬಂಧಪಟ್ಟವರು ಅಧಿಕಾರಿಗಳು ಮಾತ್ರ ಅವರನ್ನು ನೇಮಕ ಮಾಡಿರ್ತಾರೆ. ಈಗ ರಿಜಿಸ್ಟರ್ಗೆ ಅನುಕೂಲವಾಗಲಿ ಅಂತ ಹೇಳಿ ಮಾಡಿಟ್ಟಿರೋದು ಸರ್ಕಾರನೇ ನೇಮಕ ಮಾಡಿರುವಂಥದ್ದು. ಇವ್ರ ವಿರುದ್ಧ ನೀವು ತೆಗೆದುಹಾಕಿ ಅನ್ನುವಂತಹ ಒಂದು ಅಪೀಲನ್ನು ಸಲ್ಲಿಸಿದ್ರೆ ಅದಕ್ಕೂ ಕೂಡ ಅಪ್ರೂವ್ ಇರೋದಿಲ್ಲ ಅನ್ನುವಂಥದ್ದು ತಿಳಿಸ ಹೋಗುತ್ತೆ. ಇದನ್ನು ನ್ಯಾಯಾಲಯದಲ್ಲಿ ನಿಮಗೆ ಪ್ರಶ್ನಿಸುವ ಹಕ್ಕು ಇರೋದಿಲ್ಲ. ಇಂತಹ ಪ್ರಕರಣದ ವಿರುದ್ಧ RBI ಮಂಜೂರಾತಿ ಕೋರಿಕೆಯನ್ನು ಯಾವುದೇ ಪ್ರಕರಣದಲ್ಲಿ ಪ್ರಶ್ನಿಸುವಂತಹ ಅವಕಾಶ ಇರೋದಿಲ್ಲ. RBI ಕೊಟ್ಟಂತಹ ಯಾವುದೇ ಹೇಳಿಕೆಯನ್ನು ನೀವು ಪ್ರಶ್ನಿಸಿ ಮಾಡ್ತೀರಿ ಅನ್ನುವಂಥದ್ದು ಯಾರಿಗೂ ಕೂಡ ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದು ನಾವು 108ನೇ ಪ್ರಕರಣದಲ್ಲಿ ತಿಳಿಸ್ತಾ ಬಂದಿದ್ದೀವಿ. ಮುಂದಿನ ಪ್ರಕರಣದಲ್ಲಿ ಇನ್ನು ಒಂದು ತರಗತಿಯಲ್ಲಿ ಇದಿಷ್ಟು ಪ್ರಕರಣಗಳು ಮುಗಿಯುತ್ತೆ. ಈ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತಹ ಮೇಜರ್ ಬಹಳ ಮುಖ್ಯವಾದಂತಹ ಪ್ರಕರಣಗಳು ಇನ್ನೊಂದು ತರಗತಿಯಲ್ಲಿ ಮುಗಿಯುತ್ತೆ. ಆ ಮುಗಿದ ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು MCQ ಸರಣಿಗಳನ್ನು ಮಾಡೋಣ. MCQ ಸರಣಿಗಳು ಮುಗಿದ ನಂತರದಲ್ಲಿ ಭೂಕಂದಾಯಗಳ ಬಗ್ಗೆ, ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ, ಕರ್ನಾಟಕದ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ತರಗತಿ ನಡೆಸಿಕೊಟ್ಟು ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು MCQಗಳನ್ನು ಮಾಡ್ತಾ ಹೋಗ್ತೀನಿ. ಇನ್ನೊಂದು ತರಗತಿಯಲ್ಲಿ ಈ ಸಹಕಾರಿ ಸಂಘದ ಬಹಳ ಮುಖ್ಯವಾದಂತಹ ಪ್ರಕರಣಗಳನ್ನು ಮುಗಿಸುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.